ಮಾಜಿ ಶಾಸಕರು ಎಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಸರ್? ನೋಡಿ ಎಷ್ಟು ಜನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕೆಲವು ಮಾಜಿ ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ, ಅವರು ಬಹಳಷ್ಟು ಬಿಜನಲ್ಲಿ ಇದ್ದಾರೆ. ನೋಡೋಣ ವ್ಯಾಟ್ ಟೇಕ್ ಸರ್. ಯಾಕೆ ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನ ಕೆಳಗಡೆ ಇಳಿಸಿದಕ್ಕೆ ಅಲ್ಲಿ ನಾಯಕ ಓವರಾಲ್ ನೋಡ್ರಿ ಓವರಾಲ್ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕೆಲವೇ ಕೆಲವು ವ್ಯಕ್ತಿಗಳ ಕ್ಲಚಿಸ್ನಲ್ಲಿ ಹಿಡಿತದಲ್ಲಿ ಇದ್ದುದರಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಡೇ ಬೈ ಡೇ ಒಂದು ಅಧೋಗತಿಗೆ ಹೋಗ್ತಾ ಇದೆ. ಹೀಗಾಗಿ ಇದೇ ರೀತಿ ಪರಿಸ್ಥಿತಿ ಮತ್ತು ಮುಂದುವರಿತಾ ಇದೆ. ಮತ್ತು ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಜನರ ಒಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವಂಥದ್ದು ಪ್ರಾಮಾಣಿಕವಾಗಿ ನಡೀತು. ಜನಸಾಮಾನ್ಯರಿಗೆ ಅದರಲ್ಲಿ ಬಡವರಿಗೆ ದೀನ ದಲಿತರಿಗೆ ಭಾಳಷ್ಟು ಅದು ಹೆಲ್ಪ್ ಆಗಿದೆ. ಮತ್ತು ಇವತ್ತಿನ ಒಂದು ವಾತಾವರಣದಲ್ಲಿ ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಅಲ್ಲಿ ನಾನು ಈಗಾಗಲೇ ಬೇರೆ ಬೇರೆ ಕಡೆ ಹೇಳಿದ್ದೇನೆ, ಕಾಂಗ್ರೆಸ್ ಪಾರ್ಟಿ ಕನಿಷ್ಠ 12-15 ಸ್ಥಾನಗಳಲ್ಲಿ ಜೈಬೀರನ್ನು ಬಾರಿಸ್ತದೆ. ಮತ್ತು ನನ್ನ ಪ್ರಕಾರ ಅವತ್ತಿನ ವಾತಾವರಣದ ಮೇಲೆ ಅದು 20 ಸ್ಥಾನಕ್ಕೂ ಹೋಗ್ಬೋದು. ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಜೈಬೀರನ್ನು ಬಾರಿಸುವಂಥದ್ದು ನಿಶ್ಚಿತ ಅಂತೇಳಿ ನಾ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಹೇಳಿದ್ದೆ. ಅವತ್ತಿನ ಒಂದು ವಾತಾವರಣ ತಿಳ್ಕೊಂಡು ಒಂದು ರಾಜಕೀಯ ಅನುಭವದ ಮೇಲೆ ಹೇಳಿದ್ದೆ, 130-140 ಸೀಟು ಕಾಂಗ್ರೆಸ್ ಪಾರ್ಟಿ ಬರ್ತದೆ, ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ದೆ. ಈ ಚುನಾವಣೆಯಲ್ಲಿ ಸಹಿತ ಲೋಕಸಭಾ ಚುನಾವಣೆಯಲ್ಲಿಯೂ ಸಹಿತ ಇವತ್ತಿನ ಕರ್ನಾಟಕದ ರಾಜ್ಯದ ರಾಜಕೀಯ ಪರಿಸ್ಥಿತಿ ನೋಡಿದಾಗ ಕನಿಷ್ಠ 12-15 ಸೀಟು ಕಾಂಗ್ರೆಸ್ ಬರ್ತದೆ, ಅದು 20ಕ್ಕೂ ರೀಚ್ ಆಗ್ಬೋದು. ಸರ್, ಈಗ ಭಾರತದ ಹೆಸರನ್ನ ರಿಪಬ್ಲಿಕ್ ಭಾರತ ಅಂತ ಚೇಂಜ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದು ಎಲ್ಲಿ ಪ್ರಪೋಸಲ್ ಇದೆ ನನಗೆ ಗಮನಕ್ಕೆ ಬಂದಿಲ್ಲ. ಇಲ್ಲ, ಅದು ನನಗೆ ಗಮನಕ್ಕೆ ಬಂದಿಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕೆ.